ಸಿನಿಮಾ ಬಗ್ಗೆ ಹೇಳಿ ಮೇಡಮ್. ಇದು ನನ್ನ ಮೊದಲನೇ ಸಿನಿಮಾ. ಸೊ ನಂಗೆ ತುಂಬ ಹತ್ತಿರ ಆಗಿರುವಂತ ಒಂದು ಸಿನಿಮಾ. ನನ್ನ ಹಾರ್ಟ್ ಅಂಡ್ ಸೋಲ್ ಹಾಕಿ ಒಳ್ಳೆ ಔಟ್ಪುಟ್ ತರಬೇಕು ಅಂತ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋ ಒಂದು ಸಿನಿಮಾ. ಸೊ ಎಲ್ಲರೂ ಇಲ್ಲಿ ತನಕ ಏನೇನು ಔಟ್ಪುಟ್ ಆಚೆ ಬಂದಿದೆಯೋ, ಸಾಂಗ್ಸ್ ಇರ್ಬೋದು, ಟ್ರೇಲರ್ ಇರ್ಬೋದು, ಎಲ್ಲ ನೋಡಿ ಪ್ರೀತಿ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೆ ನಮ್ಮ ರಿಲೀಸ್ ಹತ್ರ ಬರ್ತಾ ಇದೆ 8ನೇ ತಾರೀಕು. ಸೊ ಈಗ ಇಲ್ಲಿ ತನಕ ಹೇಗೆ ನೀವು ಎನ್ಕರೇಜ್ ಮಾಡ್ಕೊಂಬಂದಿದ್ದೀರೋ ಹಾಗೆ ಎನ್ಕರೇಜ್ ಮಾಡ್ತಾ ಇರಿ. ಸಿನಿಮಾನ ಬಂದು ನೋಡಿ, ಒಳ್ಳೆ ಸಿನಿಮಾ, ಕುಟುಂಬನ ಕರ್ಕೊಂಬಂದು ನೋಡಿ. ಲಾರ್ಜ್ ನಂಬರ್ಸಲ್ಲಿ 100% ಆಕ್ಯುಪೆನ್ಸಿ ಸಿಕ್ಕಿರೋದ್ರಿಂದ ಲಾರ್ಜ್ ನಂಬರ್ಸಲ್ಲಿ ಬಂದು ನಮ್ಮ ಸಿನಿಮಾನ ಗೆಲ್ಸಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮಗೆ ಆ್ಯಕ್ಟಿಂಗ್ ಸ್ಫೂರ್ತಿ ಯಾರಿಂದ ಕಲ್ತ್ಕೊಂಡ್ರಿ? ನಾನು ಅಭಿನಯ ತರಂಗ ಹೋಗಿದ್ದೆ, ಗೌರಿ ದತ್ತು ಅವ್ರು ಕೇಳಿ ಒಂದು 6 ತಿಂಗಳ ಕಾಲ ಕಲಿತೆ. ಅಲ್ಲಿ ನಾನು ಕಲ್ತಿದ್ದು, ನಾನು ಸೆಟ್ ಮೇಲೆ ಬಂದಾಗ ನನಗೆ ಅರ್ಥ ಆಯಿತು ಹೇಗೆ ಅದನ್ನು ನಾನು ಉಪಯೋಗಿಸ್ಬೋದು ಅಂತ. ತಾತಂದು ಅವ್ರದ್ದೆಲ್ಲ ಆ್ಯಕ್ಟಿಂಗು? ಓ, ನನಗೆ ನಮ್ಮ ಫ್ಯಾಮಿಲಿಯಲ್ಲೇ ಒಂದು ಲೈಬ್ರರಿ ಥರ ಇದೆ, ಆ್ಯಕ್ಷನ್ಗೆ ನಾನು ಅಪ್ಪ ಅಮ್ಮನ ನೋಡ್ಬೋದು, ಇಮೋಷನ್ಗೆ ನಾನು ಶಿವಣ್ಣಮ್ಮನ ನೋಡ್ಬೋದು, ಓವರ್ಆಲ್ ನಾನು ನಮ್ಮ ತಾತನ ನೋಡ್ಬೋದು, ಕಾಮಿಡಿಗೆ ನಾನು ರಾಘವ ಅಮ್ಮನ ನೋಡ್ಬೋದು, ರೊಮ್ಯಾನ್ಸಿಗೆ ನಮ್ಮ ತಂದೆ ನೋಡ್ಬೋದು. ಸೊ ಅವರಿಂದಲೇ ಕಲಿಯೋದು ನಂಗೆ ತುಂಬಾ ಇದೆ. ನನ್ನ ಫೇವ್ರೆಟ್ ಆ್ಯಕ್ಟರ್ ಅಂದರೆ ನಮ್ಮ ತಾತನೇ. ಸೊ ನನಗೆ ಸಿನಿಮಾ ಶೂಟಿಂಗ್ ನಡಿಬೇಕಂದ್ರೆ ಯಾವುದಾದ್ರು ಸೀನಲ್ಲಿ ಸ್ವಲ್ಪ ಕಷ್ಟ ಆಗ್ತಿದ್ದಾಗ ನಮ್ಮ ಮಮ್ಮಿ ಹೇಳೋರು, ಯಾವುದಾದ್ರು ತಾತನದು ಯೂಟ್ಯೂಬ್ ಇರ್ಬೋದು ಯಾವುದಾದ್ರಲ್ಲೂ ಹೋಗ್ಬಿಟ್ಟು ನೋಡು ತಾತ ಹೇಗೆ ಮಾಡ್ತಾ ಇತ್ತು, ಅವರು ಈ ಥರ ಒಂದು ಪಾತ್ರನ ಹೇಗೆ ಎಕ್ಸ್ಪ್ರೆಷನ್ಸ್ ಇರ್ಬೋದು ಹೇಗೆ ಕೊಟ್ಟಿದ್ದಾರೆ ನೋಡ್ಬಿಟ್ಟು ನೀನು ಅದರ ಅದೇ ಥರ ಮಾಡು ಅಂತ ಹೇಳ್ತಾ ಇದ್ರು. ಸೊ ನಾನು ಸ್ವಲ್ಪ ಅವರಿಂದ ಕಲ್ತಿದ್ದೀನಿ ಅಂತ ಹೇಳಿ. ಚೈಲ್ಡ್ ಆರ್ಟಿಸ್ಟ್ ಆಗಿ ಏನು ಮಾಡಿದ್ರೆ ನೀವು ಮೊದಲೇನಾದ್ರು? ನಾನು ಆ್ಯಕ್ಚುಲಿ ಚೈಲ್ಡ್ ಆರ್ಟಿಸ್ಟ್ ಅಂದರೆ ಐ ವಾಸ್ ಅ ಬೇಬಿ, ನಾನೇನು ಒಂದು 6 ಮಂತ್ಸ್ 7 ಮಂತ್ಸ್ ಬೇಬಿ ಅನಿಸುತ್ತೆ. ರಾಘವ ಮಾಮನದು ಸೂತ್ರಧಾರ ಅಂತ ಒಂದು ಫಿಲ್ಮ್ ಇದೆ, ಅವರು ಬೇಬಿ ಪಾತ್ರನ ನಾನು ಮಾಡಿದೆ. ಅದಾದ್ಮೇಲಿಂದ ಇದೆ ಫಸ್ಟ್ ಬಣ್ಣ? ಅದಾದ್ಮೇಲಿಂದ ಇದೆ ಫಸ್ಟ್. ಓಕೆ, ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು.